ನಮ್ಮ ಗೋಳನ್ನ ಒಮ್ಮೆ ನೋಡಿ ಸ್ವಾಮಿ ನಮಗೆ ಸಂಬಳ ಅರ್ಧಮರ್ಧ ಹೆಸರಿಗಷ್ಟೇ ಹೊರಗುತ್ತಿಗೆ ನೌಕರರು ಸಂಬಳ ಮಾತ್ರ ಖಲಾಸ್ ನಮ್ಮ ಗೋಳ ಕೇಳೋರು ಯಾರು ಯಾರಿದ್ದೀರಾ ಪ್ರೊಟೆಸ್ಟ್ ಗೆ ಹೋದ್ರೆ ಕೆಲಸದಿಂದ ವಜಾ ಮಾಡ್ತೀರಾ ಇದಂಥ ಅನ್ಯಾಯ ಹಾಸನದ ಅರಣ್ಯ ಇಲಾಖೆ ಮುಂದೆ ಗುತ್ತಿಗೆ ನೌಕರರ ಪ್ರತಿಭಟನೆ ನಡೀತಾ ಇದೆ ಅವರ ಮನದಾಳದ ನೋವಿದು ಪ್ರೊಟೆಸ್ಟ್ ಮಾಡಿದ್ರೆ ಕೆಲಸದಿಂದ ವಜಾ ಮಾಡ್ತಾರಂತ ಯಾವ ಸಿಮೆ ನ್ಯಾಯ ರೀ ನಮ್ಮ ಸಂಬಳ ನಮಗೆ ಕೊಡಿ ದುಡಿದಿದೇವಲ್ವಾ ಕೂಲಿ ಕೇಳ್ತಾ ಇದ್ದೀವಿ ನೌಕರರ ಬಾಕಿ ಹಣ ನುಂಗಿ ನೀರು ಕುಡಿದಿರೋ ಯಾರು ಹಾಗಾದ್ರೆ ಕಳೆದ ಒಂದು ವಾರದಿಂದ ಅರಣ್ಯ ಭವನದ ಎದುರು ಧರಣಿ ನಡೀತಾ ಇದೆ ಹೇಳ ತಿರದಾಗಿದೆ ಹಾಸನ ತುಮಕೂರು ಭಾಗದ ವಾಚಕರ ಪರಿಸ್ಥಿತಿ ಅಂದ್ರೆ ಅರಣ್ಯ ವಾಚಕರು ಸಿದ್ದರಾಮಯ್ಯ ಸರ್ಕಾರದ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಗುತ್ತಿಗೆ ಕಾರ್ಮಿಕರು ಅಂದ್ರೆ ಅರಣ್ಯ ಇಲಾಖೆಯ ಮುಂದೆ ವಾಚಕರ ರೋಧನ ಏನಾಗಿದೆ ಗೊತ್ತಾ ಅರಣ್ಯ ರೋಧನ ಅರಣ್ಯ ರೋಧನ ಗೊತ್ತಲ್ವಾ ಅರಣ್ಯದಲ್ಲಿ ನಾವೆಷ್ಟೇ ಅತ್ರು ಕಿರ್ಚಾಡಿದ್ರು ಯಾರು ಬರಲ್ಲ ಹಾಗಾಗಿದೆ ಪರಿಸ್ಥಿತಿ ಇಎಸ್ಐ ಪಿಎಫ್ ಕಾರ್ಡ್ ಕೊಡಿ ಅಂತ ಅಂದ್ರೆ ಯಾವುದೂ ಇಲ್ಲ ಅವತ್ತಿಂದನೇ ಕೆಲಸದಿಂದ ತೆಗೆದಿದ್ದಾರೆ ಇವತ್ತು ಇಲ್ಲಿಗೆ ಇಲ್ಲಿಗೆ ಸಾವಿರಾರು ಜನಕ್ಕೆ ಅನ್ಯಾಯ ಆಗಿದೆ ಸರ್ ಯಾರು ಬಂದು ಕೂರಲ್ಲ ಯಾರು ಬಂದು ಕೂರಲ್ಲ ತೆಗೆದಾಕ್ತಾರೆ ಕೆಲಸದಿಂದ ಇವತ್ತು ಪರ್ಮನೆಂಟ್ ಆಗುತ್ತೆ ನಾಳೆ ಪರ್ಮನೆಂಟ್ ಆಗುತ್ತೆ ಅವರಿಗೆ ಏನು ಆಸೆ ಹುಟ್ಟಿಸ್ತಾರೆ ಸರ್ ಇಲ್ಲಿ ನೋಡಿ ಸರ್ ಇದು 20/12/2022 ರಲ್ಲಿ ಸರ್ಕಾರದ ಸುತ್ತೋಲೆ ಹೊರಡಿಸಿದ್ದಾರೆ ಸರ್ಕಾರದ ಸುತ್ತೋಲೆ ಹೊರಡಿಸಿದ್ದಾರೆ ಯಾರು 1996 ರಿಂದ 2000 ವರೆಗೂ ನಿರಂತರವಾಗಿ ಕೆಲಸ ಮಾಡಿದ್ದಾರೆ 10 ವರ್ಷ ಅವರನ್ನ ಕ್ಷೇಮಾಭಿವೃದ್ಧಿ ಅಧಿನಿಯಮಕ್ಕೆ ಸೇರ್ಪಡೆ ಮಾಡೋದಕ್ಕೆ ಅಂತ ಹೇಳಿದ್ದಾರೆ ಸರ್ ಅರಣ್ಯ ಇಲಾಖೆಯಲ್ಲಿ ಅರಣ್ಯ ಭವನದಲ್ಲಿ 13 ಸರ್ಕಲ್ ಇದೆ 13 ಸರ್ಕಲ್ಗೂ ಹೋಗ್ಬಿಟ್ಟು ಈ ತರ 10 ವರ್ಷ ನಿರಂತರವಾಗಿ ಕೆಲಸ ಮಾಡಿರೋರನ್ನ ಕೊಡಿ ಅಂತ ಹೇಳಿದ್ರೆ ಯಾರು ಇಲ್ಲ ಅಂತಾರೆ ನೋಡಿದ್ರೆ ಮನುಷ್ಯರುಗಳಿದ್ದಾರೆ ಮನುಷ್ಯರುಗಳಿದ್ದಾರೆ ಕೆಲಸಗಾರರುಗಳಿದ್ದಾರೆ ಅದರ ದಾಖಲೆಗಳಿಲ್ಲ ಎಲ್ಲ ಕಡೆನೂ ಇದೆ ನೋಡಿ ಸರ್ ನೆನ್ನೆ ಈ ಸಂಬಂಧ ನಾವು ಇಲ್ಲಿ ಕೂತಿದೀವಿ 87 ವರ್ಷದ ರುದ್ರನ ಕೂರಿಸ್ಕೊಂಡು ಕೂತಿದ್ದೀನಿ ಮೃತ ನರಸಿಂಹಮೂರ್ತಿಯವರ ತಂದೆ ಅವರಿಗೆ ಏನು ಸರ್ಕಾರಿ ಸೇವಾ ನಿಯಮದ ಅನುಸಾರ ಬರಬೇಕು ಅದನ್ನು ಕೊಡಿ ಅಂತ ಹೇಳಿ ಕೂತಿದ್ದೀವಿ ಇವತ್ತಿನವರೆಗೂ ಯಾವುದೇ ಅಧಿಕಾರಿಗಳು ತಿರುಗಿ ನೋಡಿಲ್ಲ ಮೇಲಾಗಿ ಸರ್ ಇಲ್ಲಿ ಅಡುಗೆ ಮಾಡೋದಕ್ಕೆ ಅಲ್ಲಿ ಒಳಗಡೆ ಟ್ಯಾಂಕ್ ಇದೆ ಅಲ್ಲಿಗೆ ಹೋಗಿ ನೀರು ಹಿಡ್ಕೊಳ್ತಿರೋದ ನೋಡ್ಬಿಟ್ಟು ಪಟ್ಟಂತ ಪ್ರತಿಭಟನೆ ನಾವು ಕೂತಿರೋ ಸರ್ ನಮ್ಮನ್ನ ಕೆಲಸದಿಂದ ತೆಗೆದವ್ರೆ ನಾವು 28/7/2021 ರಲ್ಲಿ ತಿಪ್ಟೂರು ಪ್ರಾದೇಶಿಕ ಅರಣ್ಯ ವಲಯ ಮುಂದೆ ಇದೇ ಹೇಮಲತಾ ಮೇಡಮ್ ಅವರು ನಮ್ಮ ತಿಪ್ಟೂರು ನೌಕರೆಲ್ಲ ಸೇರಿ ನಮಗೆ ಪಿ ಎಫ್ ಇಲ್ಲ ಇ ಎಸ್ ಇಲ್ಲ ಸರ್ಕಾರ ದರಪಟ್ಟಿ ಅಂತೆ ನಮಗೆ ಇಲಾಖೆ ದರಪಟ್ಟಿ ಅಂತೆ ಸಂಬಳ ಕೊಡ್ತಾ ಇಲ್ಲ ಅಂತ ಕೇಳಿದ್ಕೆ 4:30 ಮೇಲ್ಪಟ್ಟು ಆರ್ ಎಫ್ ಓ ರಾಕೇಶ್ ಸಾಹೇಬರು ಬಂದು ಪೊಲೀಸ್ ಜಿ ಪಿ ಎಲ್ ಅದು ಕರ್ಕೊಂಬಂದ್ಬಿಟ್ಟು ನಿಮ್ಮನ್ನ ಒಳಕೆ ಹಾಕಿಸ್ತೀವಿ ಅಂತ ಎದುರಿಸಿ ನಮ್ಮನ್ನು ಮುಷ್ಕರನ ತೆರವುಗೊಳಿಸಿರು ಆ ತೆರವುಗೊಳಿಸಿ ಮತ್ತಷ್ಟು ಮಾಹಿತಿ ಪ್ರಕಾಶ್ ಕೊಡ್ತಾರೆ ಪ್ರಕಾಶ್ ಸರ್ಕಾರದಿಂದ ಹಣ ಬಿಡುಗಡೆ ಆಗಿಲ್ವಾ ಹಣ ಬಿಡುಗಡೆ ಆದರೂ ಕೂಡ ಈಗ ಅಲ್ಲಿ ನೌಕರರ ಕೈಗೆ ಸೇರಿಲ್ವಾ ತಿನ್ ತೆಗೆದಿದ್ದಾರೆ ಅನ್ನುವಂತ ಅನುಮಾನ ಇದೆಯಾ ಪ್ರಭು ಹಾಸನದ ಅರಣ್ಯ ಇಲಾಖೆ ಮುಂದೆ ಈಗಾಗಲೇ ವಾಚಕರ ಗೋಳು ಕೇಳೋರು ಯಾರು ಅನ್ನುವ ಪ್ರಶ್ನೆ ಕೂಡ ಎದುರಾಗಿರುವಂತದ್ದು ಯಾಕಂತಂದ್ರೆ ಕಳೆದ ಒಂದು ವಾರದಿಂದಲೂ ಇವರು ತಮ್ಮ ಹಕ್ಕಿಗಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅದರಲ್ಲಿ ಕೆಲವರು ಕೆಲಸವನ್ನು ಕೂಡ ಕಳೆದುಕೊಂಡಿರುವಂತದ್ದು ಅಂದ್ರೆ ಪ್ರತಿಭಟನೆಗೆ ಬಂದಿರುವಂತ ಹಿನ್ನೆಲೆಯಲ್ಲಿ ಕೆಲವರನ್ನ ಕೆಲಸದಿಂದ ತೆಗೆದುಹಾಕಿದ್ದಾರೆ ಜೊತೆಗೆ ಅವರು ಅರಣ್ಯ ಇಲಾಖೆಯ ಏನು ಒಂದು ಆಧಾರದಲ್ಲಿ ಇವರು ಹೆಸರಿಗೆ ಮಾತ್ರ ಹೊರಗುತ್ತಿಗೆ ನೌಕರರು ಅಂದ್ರೆ ಇವರು ದಿನಗೂಲಿ ನೌಕರರು ಅಂತಲೂ ಕೂಡ ಇವರನ್ನ ಕರಿತಾ ಇದ್ದಾರೆ ಯಾಕಂತಂದ್ರೆ ಹೊರಗುತ್ತಿಗೆ ನೌಕರರಾಗ್ಲಿ ದಿನಗೂಲಿ ನೌಕರರಾಗ್ಲಿ ಇವರಿಗೆ ಏನು ಅಕೌಂಟ್ಗೆ ಕೂಡ ಸ್ಯಾಲ್ರಿ ಬರ್ಬೇಕಾಗತ್ತೆ ಆದ್ರೆ ಕೆಲವರಿಗೆ ಅರ್ಧ ಸ್ಯಾಲ್ರಿ ಕೂಡ ಅಕೌಂಟ್ಗೆ ಹಾಕ್ತಾ ಇರುವಂತದ್ದು ಇನ್ನು ಕೆಲವರಿಗೆ ಬೈ ಹ್ಯಾಂಡ್ ಕೂಡ ಸ್ಯಾಲ್ರಿಯನ್ನು ಕೊಡ್ತಾ ಇದ್ದಾರೆ ಅಂತಂದ್ರೆ ಇವರಿಗೆ ESI ಆಗಿರ್ಬೋದು ಮತ್ತೆ PF ಆಗಿರ್ಬೋದು ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಕಟ್ ಮಾಡ್ತಾ ಇದ್ದಾರೆ ಇವರ ಗೋಳನ್ನು ಕೂಡ ಕೇಳ್ತಾ ಇಲ್ಲ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಒಂದ್ ಕಡೆ ಆನೆ ಹಿಡಿಬೇಕು ಅಂತ ಅಂದ್ರೆ ಇದೇ ವಾಚಕರನ್ನ ಕೂಡ ಕರ್ಸ್ಕೊಳ್ಬೇಕಾಗತ್ತೆ ಕಾಡಿಗೆ ಬೆಂಕಿ ಬಿದ್ರೆ ಇದೇ ವಾಚಕರು ಬೇಕಾಗತ್ತೆ ಏನು ನಗರದಲ್ಲಿ ಇರುವಂತಹ ಮರಗಳಿಗೆ ಅಂದ್ರೆ ಏನು ಬೀದಿ ಬದಿಯ ಮರಗಳೇನಿರ್ತವೆ ಬೇಕಾಗ್ತವೆ ಹಾಗಾದ್ರೆ ಇವರನ್ನ ದಿನಗೂಲಿ ನೌಕರರಾಗಿ ತೆಗೆದುಕೊಂಡಿರ್ತಾರೆ ಆದ್ರೆ ಇವರನ್ನ ನಡೆಸ್ಕೊಳ್ತಾ ಇರುವ ರೀತಿ ಇದೆಯಲ್ಲ ಅದು ಸಾಕಷ್ಟು ಒಂದ್ ರೀತಿ ಆಕ್ರೋಶಕ್ಕೆ ಕೂಡ ಈಗಾಗ್ಲೇ ಬರ್ತಾರೆ ಯಾಕಂತಂದ್ರೆ ಅವ್ರು ಹೇಳ್ತಾ ಇದ್ರು ಸಾಕಷ್ಟು ನಾವು ಕಳೆದ ಒಂದು ವಾರದಿಂದಲೂ ಕೂಡ ಪ್ರತಿಭಟನೆ ಮಾಡ್ತಾ ಇದೀವಿ ನಮ್ಮ ನ್ಯಾಯ ಕೇಳೋದಕ್ಕೆ ಯಾರು ಕೂಡ ರೆಡಿ ಇಲ್ಲ ಪ್ರತಿಭಟನೆಗೆ ಯಾರು ಬರ್ತಾರೆ ಅವ್ರನ್ನ ಕೆಲಸದಿಂದ ವಜಾ ಮಾಡ್ತಾ ಇದಾರೆ ಇನ್ನು ಕೆಲವರಿಗೆ ಥ್ಯಾಂಕ್ ಯು ಪ್ರಕಾಶ್ ಮಾಹಿತಿಗಾಗಿ ನೋಡಿ ಈಗ ಅರಣ್ಯ ವಾಚಕರು ಕಾಡಿನಿಂದ ನಾಡಿಗೆ ಆನೆಗಳು ಲಗ್ಗೆ ಇಟ್ಟಾಗ ಅಥವಾ ಕಾಡಾನೆಗಳ ಹಾವಳಿ ಜಾಸ್ತಿ ಇದ್ದಾಗ ಅವರು ಬೇಕು ನಿಮಗೆ ಇಲ್ಲೇನಾದರೂ ಸಮಸ್ಯೆಗಳಾದಾಗ ಬೆಂಕಿ ಬಿದ್ದಾಗ ಕಾಡ್ಗಿಚ್ಚು ಹತ್ತಿದಾಗ ಅವರು ಬೇಕು ನಿಮಗೆ
ಅವ್ರು ಹೇಳ್ತಾ ಇದ್ದಾರೆ ಅರಣ್ಯಾಧಿಕಾರಿಗಳ ಮನೆ ಕೆಲಸ ಮಾಡೋಕೆ ನಾವು ಬೇಕು, ಇಲಾಖೆ ಬಿಟ್ಟು ಅವ್ರ ಮನೆ ಕೆಲಸ ಕೂಡ ನಾವು ಮಾಡಿದ್ದೇವೆ, ಆದರೆ ಸಂಬಳ ಮಾತ್ರ ಇಲ್ಲ. ನಿಮಗೆ ಮಾತ್ರ ಸಿಗ್ತಾ ಇದೆ ಅಲ್ವಾ ತಿಂಗಳ ತಿಂಗಳ ಸರ್ಕಾರಿ ಸಂಬಳ?